ನಮಸ್ತೆ ಫ್ರೆಂಡ್ಸ್, ನಾನು ಮಧುರ. ಟರ್ಟಲ್ ವೈನಲ್ಲಿ ಬೇರೆ ಬೇರೆ ವೆರೈಟಿಯ ಟರ್ಟಲ್ ವೈನ್ಸ್ ಇದೆ. ಈಗ ನಾನು ಒಂದು ಟರ್ಟಲ್ ವೈನನ್ನು ತೆಗೆದಿಟ್ಟಿದ್ದೆ ಇದನ್ನು ನೆಡಬೇಕು ಅಂತ. ಹಾಗಾಗಿ ಹ್ಯಾಂಗಿಂಗ್ ಪಾಟಲ್ಲಿ ಸುಲಭವಾಗಿ ಈ ಟರ್ಟಲ್ ವೈನ್ ಬಳ್ಳಿಯನ್ನು ಹೇಗೆ ನೆಟ್ಕೊಂಡ್ರೆ ಬುಷಿಯಾಗಿ ಹ್ಯಾಂಗಿಂಗ್ ಪಾಟಲ್ಲಿ ತುಂಬ ಚೆನ್ನಾಗಿ ಬೆಳೀತದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ತೋರಿಸ್ತಾ ಇದ್ದೇನೆ. ಮೊದಲಿಗೆ ನೋಡಿ, ಈ ರೀತಿಯಾಗಿ ಹ್ಯಾಂಗಿಂಗ್ ಪಾಟ್ ಚೆನ್ನಾಗಿ ಹೋಲ್ಸ್ ಇರಬೇಕು. ಅದರಲ್ಲಿ ನೀರು ನಿಂತ ಹಾಗೆ ಆದರೆ ಗಿಡ ಚೆನ್ನಾಗಿ ಬರುವುದಿಲ್ಲ. ಕೆಳಗಡೆಗೆ ಸ್ವಲ್ಪ ತೆಂಗಿನ ಸಿಪ್ಪೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಕೋಕೋ ಪೀಟ್ನಲ್ಲಿ ಬರುವ ತೆಂಗಿನ ಸಿಪ್ಪೆಯನ್ನು ಹಾಕ್ಕೊಳ್ತಾ ಇರೋದು, ಅಥವಾ ನೀವು ಮಾಮೂಲಾಗಿ ಮನೆಯಲ್ಲಿ ಏನು ಸಿಪ್ಪೆ ಉಂಟಲ್ವ ಅದನ್ನು ಕೂಡ ಸಣ್ಣ ಸಣ್ಣ ತುಂಡು ಮಾಡಿ ಹಾಕ್ಕೊಂಡು ಸ್ವಲ್ಪ ಮರಳು ಮಿಶ್ರಿತ ಮಣ್ಣನ್ನು ಈ ರೀತಿಯಾಗಿ ಹಾಕ್ತೇನೆ. ಸ್ವಲ್ಪ ಕಾಂಪೋಸ್ಟ್ ಕೂಡ ಹಾಕಿದ್ದೇನೆ. ಅದಕ್ಕೆ ಹೆಚ್ಚು ಫರ್ಟಿಲೈಸರ್ ಅಥವಾ ಗೊಬ್ಬರ ಈ ಗಿಡಕ್ಕೆ ಬೇಕಾಗುವುದಿಲ್ಲ. ಮೇಲ್ಗಡೆಯಿಂದ ಮತ್ತೆ ಪುನಃ ಸ್ವಲ್ಪ ತೆಂಗಿನ ನಾರನ್ನು ಅಥವಾ ಕೋಕೋ ಪೀಟನ್ನು ಹಾಕ್ಕೊಂಡು ಮತ್ತೆ ಪುನಃ ಈ ಮಣ್ಣಿನ ಮಿಶ್ರಣವನ್ನು ಹಾಕ್ಕೊಳ್ಳುವಂಥದ್ದು. ಈ ರೀತಿಯಾಗಿ ಮಾಡೋದ್ರಿಂದ ಪಾಟ್ ತುಂಬ ಹಗುರ ಆಗಿರ್ತದೆ, ಮಣ್ಣಿನ ಮಿಶ್ರಣ ಭಾರ ಆಗುವುದಿಲ್ಲ. ಈಗ ಒಂದಿಷ್ಟು ಟರ್ಟಲ್ ವೈನ ಬಳ್ಳಿಗಳನ್ನು ಈ ರೀತಿ ಗುಂಪಿನಲ್ಲೇ ತಗೊಂಡು ಹೀಗೆ ಇಡೋದು. ಈ ಪಾಟಿನ ಸುತ್ತಲೂ ಕೂಡ ಈ ಟರ್ಟಲ್ ವೈನ್ನ ಬಳ್ಳಿಗಳು ಬರಬೇಕು ನೋಡಿ, ಆ ರೀತಿಯಾಗಿ ಇಡುವಂಥದ್ದು. ಇದಕ್ಕೆ ನೀವು ಯಾವ ಡೈರೆಕ್ಷನ್ ಅಥವಾ ಗಿಡದ ಬುಡ ಯಾವುದು, ಮಧ್ಯೆ ಯಾವುದು, ತುದಿ ಯಾವುದು, ಇದನ್ನು ಯಾವುದು ನೋಡಬೇಕಂತಿಲ್ಲ. ಸುಮ್ಮನೆ ಹೀಗೆ ಗುಂಪು ಗುಂಪಾಗಿ ಇಟ್ಟುಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಬೆಳೀತದೆ. ಒಂದೊಂದನ್ನು ನೆಟ್ಟು ಕಷ್ಟಪಡುವಂತಹ ಅವಶ್ಯಕತೆ ಇಲ್ಲ, ಹೀಗೆ ನೆಟ್ಟುಕೊಂಡ್ರೆ ಆಯಿತು. ಎಲ್ಲ ವಿಧದ ಟರ್ಟಲ್ ವೈನನ್ನು ಕೂಡ ನಾನು ಇದೇ ರೀತಿ ನೆಡುವಂಥದ್ದು. ಬೇರೆ ವೆರೈಟಿ ನೆಕ್ಸ್ಟ್ ನಿಮಗೆ ಯಾವಾಗಾದರೂ ವೀಡಿಯೋದಲ್ಲಿ ತೋರಿಸ್ತೇನೆ. ಇದಿಷ್ಟ ಆದ ನಂತರ ಇದರ ಮಧ್ಯಕ್ಕೆ ಒಂದು ಸ್ವಲ್ಪ ಒಂದು ಮುಷ್ಟಿ ಅಥವಾ ಒಂದೂವರೆ ಮುಷ್ಟಿಯಷ್ಟು ಮಣ್ಣನ್ನು ಮಧ್ಯಕ್ಕೆ ಹೀಗೆ ಹಾಕ್ಕೊಂಡ್ರೆ ಆಯಿತು. ಇಷ್ಟೇ ನೆಡುವಂತಹ ಕೆಲಸ ಇರೋದು, ಇನ್ನೇನು ಕೂಡ ಕೆಲಸ ಇಲ್ಲ. ಹ್ಯಾಂಗಿಂಗ್ ಪಾಟ್ನಲ್ಲಿ ಮಾತ್ರ ಇದು ತುಂಬ ಚೆನ್ನಾಗಿ ಬರುವಂಥದ್ದು. ನೀವು ನೆಲದ ಮೇಲೆಲ್ಲ ಇಟ್ಟರೆ ನೆಲದಲ್ಲಿ ಹರಿದಾಡಿಕೊಂಡು ಈ ಬಳ್ಳಿಗಳು ಹೋಗಿಬಿಡ್ತದೆ. ಆದ್ದರಿಂದ ಎಲ್ಲ ವೆರೈಟಿಯ ಟರ್ಟಲ್ ವೈನ್ ಕೂಡ ಹ್ಯಾಂಗಿಂಗ್ ಪಾಟಿಗೆ ಸೂಟಬಲ್ ಆಗಿರುವಂತಹ ಪ್ಲಾಂಟ್. ಹ್ಯಾಂಗಿಂಗ್ ಪಾಟನ್ನು ಈ ರೀತಿಯಾಗಿ ರೆಡಿ ಮಾಡಿಕೊಂಡು ಹ್ಯಾಂಗ್ ಮಾಡಿಕೊಂಡ್ರೆ ನಿಮ್ಮ ಟರ್ಟಲ್ ವೈನ್ ಗಿಡ ಚೆನ್ನಾಗಿ ಬೆಳೀಲಿಕ್ಕೆ ತಯಾರಾಗಿದೆ. ಮತ್ತು ಇದಕ್ಕೆ ನೀರು ಹಾಕೋದು ಕೂಡ ತುಂಬ ಸುಲಭ. ನೆಟ್ಟುಕೊಂಡ ತಕ್ಷಣ ಒಮ್ಮೆ ಚೆನ್ನಾಗಿ ನೀರು ಹಾಕಿಬಿಡಿ. ಹಾಗೆ ಮಣ್ಣು ಒಣಗದ ರೀತಿ ಪ್ರತಿನಿತ್ಯ ನೀವು ನೀರನ್ನು ಹಾಕ್ಬೋದು. ಸ್ವಲ್ಪ ನೀರು ಹೆಚ್ಚಾದ್ರೆಲ್ಲ ಏನು ಕೊಳ್ತು ಹೋಗೋದಿಲ್ಲ ನೋಡಿ. ಈ ರೀತಿಯಾಗಿ ನೆಟ್ಟುಕೊಂಡಂತಹ ಗಿಡ ಕಾಣ್ತದೆ. ಇನ್ನು ಒಂದು ವಾರ ಕಳೆದಾದ ನಂತರ ಎಲ್ಲ ಹೊಸ ಚಿಗುರು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಒಂದು ತಿಂಗಳಲ್ಲಿ ಸೂಪರಾಗಿ ಬುಷಿಯಾಗಿ ಗಿಡ ಬೆಳೀತದೆ. ಸ್ವಲ್ಪ ಬಿಸಿಲು ಸಾಕು, ದಿನ ಇಡೀ ಬಿಸಿಲು ಇದಕ್ಕೆ ಅಗತ್ಯ ಇರೋದಿಲ್ಲ. ಬೆಳಗ್ಗೆ ಅಥವಾ ಸಂಜೆ ಮಾತ್ರ ಬಿಸಿಲು ಬರುವ ಜಾಗದಲ್ಲಿ ನಾನು ಇಡ್ತೇನೆ. ಥ್ಯಾಂಕ್ ಯು.